ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಮಮತಾ. ಇವತ್ತು ನಾನು ಬೆಳಗ್ಗೆನೆ ವ್ಲಾಗನ್ನ ಸ್ಟಾರ್ಟ್ ಮಾಡೀನಿ. ಇವತ್ತು ನನ್ನ ಡಯಟ್ ರುಟೀನ್ ಬಂದು 9ನೇ ದಿನ. ಇವಾಗ ನಾನು ಇಲ್ಲಿ ಟಿಫನ್ಗೆ ಇಡ್ಲಿನ ತೊಗೊಂಡಿದ್ದೀನಿ. 2 ಇಡ್ಲಿ ಮತ್ತು ಚಟ್ನಿ ಮತ್ತು ಸಾಂಬಾರು, ಹಾಗೆ ಸೌತೆಕಾಯಿ ಮತ್ತು ಕ್ಯಾರೆಟು ಮತ್ತು 1/2 ವಡೆಯನ್ನು ಇಟ್ಕೊಂಡಿದ್ದೀನಿ. ಯಾಕಂದರೆ ನನ್ನ ಫೇವ್ರೆಟ್ ಉದ್ದಿನ ವಡೆ, ಹಾಗಾಗಿ 1/2 ಇಟ್ಕೊಂಡಿದ್ದೀನಿ. ಯಾಕಂದರೆ ಅದು ಆಯಿಲ್ ಐಟಮ್ ಅಲ್ಲ, ಹಾಗಾಗಿ ತಿನ್ನೋ ಆಗಿಲ್ಲ. ಹಾಗಾಗಿ ನನಗೆ ಇಷ್ಟ ಇಲ್ಲ ಅಂತ ಅಂದ್ಬಿಟ್ಟು 1/2 ಇಟ್ಕೊಂಡಿದ್ದೀನಿ ಅಷ್ಟೇ. ನೋಡಿ, ಇದು ನನ್ನ ಇವತ್ತಿನ ಬ್ರೇಕ್ಫಾಸ್ಟ್ ಆಯಿತು. ನಾವು ಪ್ರತಿದಿನ ಕ್ಯಾರೆಟು ಮತ್ತು ಸೌತೆಕಾಯಿ ತಿನ್ನೋದ್ರಿಂದ, ನಮಗೆ ನೀರಿನ ಅಂಶ ಆಗುತ್ತೆ ಮತ್ತು ವೆಯ್ಟ್ ಲಾಸ್ ಮಾಡೋದಕ್ಕೂ ಕೂಡ ಈಸಿ ಆಗುತ್ತೆ. ಇವಾಗ ನಾನು ಟಿಫನ್ ಎಲ್ಲ ಮುಗಿಸಿ ಆದಮೇಲೆ ಪಾರ್ಸಲ್ ಬಂದಿತ್ತು, ಒಂದು ಅಮೆಝಾನಿಂದ ಬುಕ್ ಮಾಡಿದ್ದೆ. ಇದಂತೂ ಯಾರೆಲ್ಲ ಡಯಟ್ ಮಾಡ್ತಾ ಇದ್ದೀರಾ, ಇದಂತೂ ಇರಲೇಬೇಕು ಮನೆಯಲ್ಲಿ. ಯಾರು ಡಯಟ್ ಮಾಡ್ತಿದ್ದೀರಾ, ಇದು ಇದ್ದರೆ ನಮಗೆ ಅಂದರೆ ವೆಯ್ಟ್ ಲಾಸ್ ಮಿಷಿನ್ ಇದು. ನಾವು ಡಯಟ್ ಮಾಡಬೇಕಾದ್ರೆ ನಮಗೆ ಪ್ರತಿದಿನ ನಮ್ಮದು ವೆಯ್ಟ್ ಎಷ್ಟಾಗಿದೆ, ಆ ವೆಯ್ಟ್ ಗೈನ್ ಆಗಿದೆಯಾ, ವೆಯ್ಟ್ ಲಾಸ್ ಆಗಿದೆಯಾ ಅಂತ ಅಂದ್ಬಿಟ್ಟು ನಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಇದು ಮಿಷಿನ್ ಮನೇಲಿದ್ದರೆ ನಾವು ಯಾವಾಗ ಬೇಕಾವಾಗ ನಾವು ಡೈಲಿ ನಾವು ಚೆಕ್ ಮಾಡ್ಕೊಳ್ಬೋದು. ನಾವು ಒಂದು ದಿನ ಇವತ್ತು ಮಾಡಿದ್ದೀವಿ ಅಂದ್ಕೊಂಡ್ರೆ ನಮಗೆ ನಾಳೆ ಮಾಡಿಲ್ಲ ಅಂತ ನಮಗೆ ಗೊತ್ತಾಗೋದಿಲ್ಲ. ಬಿಡು, ಇನ್ನೊಂದಿನ ನೋಡೋಣ ಅಂತ ಅಂದ್ಕೊತಿರ್ತೀವಿ. ಇದು ಮಿಷಿನ್ ಮನೇಲಿತ್ತಂತಂದರೆ ನಾವು ಪ್ರತಿದಿನ ಮಾಡುವಾಗ ನಮಗೆ ಗೊತ್ತಾಗುತ್ತೆ ಇವತ್ತು ಏನು ಜಾಸ್ತಿ ತಿಂದಿದ್ದೀವಿ. ಇವಾಗ ನಮಗೆ ವೆಯ್ಟ್ ಕಮ್ಮಿ ಆಗಿಲ್ಲ ಅಂತಂದರೆ ಅವಾಗ ಗೊತ್ತಾಗುತ್ತೆ ನಾವು ಅಲ್ಲಿ ಏನು ಮಿಸ್ಟೇಕ್ ಮಾಡ್ಕೊಂಡಿದ್ದೀವಿ ಅಂತ ಅಂದ್ಬಿಟ್ಟು. ಹಾಗಾಗಿ ಇದು ಮಿಷಿನ್ ತುಂಬ ದಿನದಿಂದ ತರಿಸ್ಬೇಕಂತ ಅಂತಿದ್ದೆ. ಅದೇ ಹೇಳ್ತೀನಲ್ವ, ನೆಗ್ಲೆಕ್ಟ್ ಮಾಡ್ತಾ ಇದ್ದೆ. ಇವಾಗ ನಾನು ಸ್ವಲ್ಪ ಸೀರಿಯಸ್ ಆಗಿ ಡಯಟ್ ಮಾಡ್ತಾ ಇರೋದ್ರಿಂದ ನನಗೆ ಮಿಷಿನ್ ಅವಶ್ಯಕತೆ ಇತ್ತು, ಹಾಗಾಗಿ ತಗೊಂಡೆ. ನೋಡೋಣ, ಫಸ್ಟ್ ಟೈಮ್ ತರಿಸಿರೋದಲ್ಲ, ನನಗಂತೂ ಅದು ಸ್ವಲ್ಪ ಕ್ಲಾಸ್ ಥರ ಇತ್ತಲ್ಲ, ಅದು ಮುಟ್ಟಕ್ಕೇನೆ ಭಯ ಆಗ್ತಾ ಇತ್ತು, ಎಲ್ಲಿ ಸ್ವಲ್ಪ ಹೊಡೆಯಿತು ಅಂತ ಅಂದ್ಬಿಟ್ಟು. ನೀವು ಯಾವಾಗಾದರೂ ಆನ್ಲೈನಲ್ಲಿ ಈ ಥರ ತರಿಸಿ, ನೀವು ಫಸ್ಟ್ ವೀಡಿಯೋ ಮಾಡಿಕೊಂಡು ನೀವು ಈ ಥರ ಓಪನ್ ಮಾಡಿ. ಯಾಕಂದರೆ ಏನಾದರೂ ಡ್ಯಾಮೇಜ್, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಾನು ಏನಾದರೂ ತರಿಸಿದ್ರೆ ನಿಮಗೆ ಈ ಥರ ವೀಡಿಯೋ ಮಾಡಿ ನೀವು ಓಪನ್ ಮಾಡಿ. ಯಾಕಂದರೆ ಏನಾದರೂ ಡ್ಯಾಮೇಜ್ ಇತ್ತು ಮತ್ತು ಏನಾದರೂ ನಾವು ತರಿಸಿದ್ದೆ, ನಾವು ಬುಕ್ ಮಾಡಿದ್ದೆ ಬೇರೆ, ಅವ್ರು ಕಳಿಸಿರೋದೇ ಬೇರೆ, ಈ ಥರ ಇದ್ದರೆ ನಾವು ಮತ್ತೆ ರಿಟರ್ನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಮತ್ತು ಅವರು ಇದು ಸ್ಲಿಪ್ ಕೂಡ ಕಳಿಸಿದ್ದಾರೆ, ಯಾವ ಥರ ಅದನ್ನು ಯೂಸ್ ಮಾಡಬೇಕಂತ ಅಂದ್ಬಿಟ್ಟು. ಅದರಲ್ಲಿ ಥ್ಯಾಂಕ್ ಯು ಕೂಡ ಇದೆ, ಚೆನ್ನಾಗಿದೆ. ನಾನು ರಿವ್ಯೂ ಎಲ್ಲ ನೋಡಿ ತರಿಸಿದ್ದು. ನೀವು ಫಸ್ಟು ಯಾವುದೇ ಒಂದು ತರಿಸ್ಬೇಕಾದ್ರೂ ರಿವ್ಯೂ ನೋಡಿ, ಅದರಲ್ಲಿ ರಿವ್ಯೂ ಇರುತ್ತೆ, ಆ ಕ್ವಾಲಿಟಿ ಹೆಂಗಿದೆ, ಯಾವ ಥರ ವರ್ಕ್ ಆಗ್ತಾ ಇದೆ ಅಂತ ಎಲ್ಲ ಇರುತ್ತೆ, ಅದನ್ನು ನೋಡಿ ನೀವು ತರಿಸ್ಕೊಳ್ಳಿ. ಮತ್ತು ಇದನ್ನು ಶೆಲ್ ಕೂಡ ಕೊಟ್ಟಿದ್ದಾರೆ. ವೆಯ್ಟ್ ಲೆಸ್ ಇದೆ, ನೋಡೋಣ. ನನಗಂತೂ ಅದೇ ಹೇಳ್ತೀನಿ ಅಲ್ಲ, ಅದನ್ನು ಓಪನ್ ಮುಟ್ಬೇಕಾದ್ರೂ ಕೂಡ ಅಷ್ಟು ಭಯ ಆಗ್ತಾ ಇತ್ತು, ಏನಾದರೂ ಕೆಳಗೆ ಬಿದ್ದು ಹೊಡೆದೋದ್ರೆ ಅಂತ ಅಂದ್ಬಿಟ್ಟು. ನೋಡಿ, 2 ಅವರೇ ಶೆಲ್ ಕೊಟ್ಟಿದ್ದಾರೆ, ಈ ಥರ ಹಾಕಿದರೆ ಆಯಿತು. ಬನ್ನಿ, ಇವಾಗ ವೆಯ್ಟ್ ಎಷ್ಟಿದೆ ನಾನು ನಿಮಗೆ ಲೈವಲ್ಲಿ ತೋರಿಸ್ತೀನಿ. ಈ ಸಲ ಏನು ಸೀರಿಯಸ್ ಆಗಿ ನನ್ನ ಡಯಟನ್ನು ನಾನು ಸ್ಟಾರ್ಟ್ ಮಾಡಿದ್ದೀನಿ. ಒಂದು ಕಾಫಿ ಇಲ್ಲ, ಟೀ ಇಲ್ಲ, ಮತ್ತು ಸ್ವೀಟ್ ಇಲ್ಲ ನೋಡಿ, ಮತ್ತು ರೈಸ್ ಇಲ್ಲ. ಇವಾಗ ನಾನು 71 ಕೆಜಿ ಇದ್ದೀನಿ. ನಾನಿವಾಗ ಸೀರಿಯಸ್ ಆಗಿ 5 ಕೆಜಿ ಕಮ್ಮಿ ಮಾಡ್ಕೋಬೇಕಂತ ಅಂದ್ಬಿಟ್ಟು ಅದಕ್ಕಾಗಿ ನಾನು ವೆಯ್ಟ್ ಮಿಷಿನನ್ನು ತರಿಸ್ಕೊಂಡೆ. ಏನಾಗುತ್ತೆ ನಮಗೆ ಮಿಷಿನ್ ಇಲ್ಲ ಅಂತಂದರೆ, ಬಿಡು ಇನ್ನೊಂದು ದಿವಸ ನೋಡೋಣ, ಇನ್ನೊಂದು ದಿನ ನೋಡೋಣ, ಕಮ್ಮಿ ಆಗಿದೆ ಅಂತಲೇ ಅನ್ಕೊಂತ, ಏನೋ ಡಯಟ್ ಮಾಡ್ತಾ ಇದ್ದೀವಿ ಕಮ್ಮಿ ಆಗಿರುತ್ತೆ ಅಂದ್ಕೊತೀವಿ, ಅಂದರೆ ನಮಗೆ ಗೊತ್ತಿರೋದಿಲ್ಲ. ನಾವು ಈ ಥರ ಡೈಲಿ ಇಲ್ಲ ಅಂದ್ರೂ 2 ದಿನಕ್ಕೊಂದ್ಸಲ 3 ದಿನಕ್ಕೊಂದ್ಸಲ ಈ ಥರ ನೋಡ್ಕೊಳ್ತಿದ್ರೆ ನಮಗೆ ಅಲ್ಲಿ ಗೊತ್ತಾಗುತ್ತೆ ರಿಸಲ್ಟು. ಇವಾಗ ನಾನು ಮಧ್ಯಾಹ್ನ ಊಟಕ್ಕೆ ಉದ್ಕ ಮುದ್ದೆ ಮಾಡಿದ್ದೆ. ಉದ್ಕ ಮುದ್ದೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ, ಬಾಯ್ನೀರು ಬರ್ತಾ ಇದೆಯಾ, ನೀವು ಕೂಡ ಮಾಡ್ಕೊತೀನಿ. ಮತ್ತು ಇವತ್ತು ಸಬ್ಬಸ್ಗಿ ಸೊಪ್ಪು ಸಿಕ್ಕಿತ್ತು, ಸಬ್ಬಸ್ಗಿ ಸೊಪ್ಪು ಮತ್ತು ತೊಗರಿಬೇಳೆ ಹಾಕಿ ಆ ಕಾಳನ್ನು ಮಾಡಿದ್ದೆ, ಅದ್ರ ಜೊತೆಗೆ ಬಿಸಿ ಬಿಸಿ ಮುದ್ದೆ. ಇವಾಗ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಇವಾಗ ಸ್ವಲ್ಪ ಹೊಸಪೇಟೆ ಹೊರಟಿದ್ದೀವಿ, ಹೊಸಪೇಟೆಯಲ್ಲಿ ಕೆಲಸ ಇತ್ತು, ಹಾಗಾಗಿ ನಾನು ಮತ್ತು ನಮ್ಮ ಮನೆಯವರು ಹೊರಟಿದ್ದೀವಿ. ನೋಡಿ, ಸೆಕೆಗೆ ಎಷ್ಟು ಮುಖ ಎಲ್ಲ ಬೆವರು ಬರ್ತಾ ಇದೆ, ತುಂಬ ಅಂದರೆ ತುಂಬ ಸೆಕೆ ಇದೆ. ನಮ್ಮ ಕಡೆ ಅಂತೂ ತುಂಬ ಬಿಸಿಲಿದೆ ನೋಡಿ, ಎಷ್ಟು ಬಿಸಿಲಿದೆ ಅಂತ ಅಂದ್ಬಿಟ್ಟು ನಾವು ಹೋಗ್ತಾ ಇದ್ರೂ ಕೂಡ ಬಿಸಿ ಗಾಳಿ ಬರ್ತಾ ಇದೆ ಕಾರಲ್ಲಿ. ತುಂಬ ಅಂದರೆ ತುಂಬ ಸೆಕೆ ಇದೆ, ಮಳೆ ಇಲ್ಲ ಏನಿಲ್ಲ. ಇವಾಗ ಇದು ಬಂದು ಇಟ್ಕಿ ಇಲ್ಲಿ ಏನು ತೇರಾಗ್ತಾ ಇತ್ತು ಇವತ್ತು, ಹಾಗೆ ನಿಮಗೂ ಸ್ವಲ್ಪ ತೇರು ತೋರಿಸೋಣ ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಇಟ್ಕಿ ಅಂದರೆ ನಮ್ಮೂರ ಹತ್ರ ಇರೋ ಇಟ್ಕಿ. ಇಟ್ಕಿ ಭೀಮಂಬಿಕಾ ಇದೆ ಆ ಊರಲ್ಲ, ಇದು ಸಣ್ಣೂರು, ಅಂದರೆ ಇಟ್ಕಿ ಅಂತಂದರೆ ನಮ್ಮೂರ ಹತ್ರ ಬರುತ್ತೆ. ನಾವಿವಾಗ ಮಧ್ಯಾಹ್ನ ಆಗಿದೆ, 4 ಗಂಟೆ ಆಗಿದೆ, ಇವಾಗ ಹೊರಟಿದ್ದೀವಿ ಹೊಸಪೇಟೆಗೆ. ನಾವು ಯಾವಾಗಲೂ ಅಷ್ಟೇ 4 ಗಂಟೆ ಅಂದರೆ 3:30 4 ಗಂಟೆ ಮೇಲೆ ಹೋಗೋದು.
ಬಿಸ್ಲಿತ್ತಲ್ವಾ, ಹಾಗಾಗಿ ಸ್ವಲ್ಪ ಬಿಸಿಲು ಕಮ್ಮಿ ಆಗಲಿ ಹೋಗೋಣ ಅಂತ ಅಂದ್ಬಿಟ್ಟು ಬಿಸಿಲು ಕಮ್ಮಿ ಮಾಡಿಕೊಂಡು ಇವಾಗ ಹೊರಟಿದ್ದೀವಿ. ತುಂಬ ಅಂದರೆ ತುಂಬ ಬಿಸಿಲಿದೆ, ತುಂಬ ಸೆಕೆ ಇದೆ ನೋಡಿ. ಗಾಳಿ ಅಂತ ಏನು ವಿಂಡೋ ಕೆಳಗೆ ಇಳಿಸಿದ್ರು ಅಷ್ಟು ಬಿಸಿ ಗಾಳಿ ಬರ್ತಾ ಇದೆ. ನೋಡ್ತಾ ಇದ್ದೀರಲ್ಲ, ಇವಾಗ ಹೊಸಪೇಟೆ ಹತ್ರ ಬಂದಿದ್ದೀವಿ. ಇದು ಬಂದು ಮರಿಯಮ್ನಳ್ಳಿ, ಮರಿಯಮ್ನಳ್ಳಿ ಹತ್ರ ಇದೆ. ಮರಿಯಮ್ನಳ್ಳಿಯಿಂದ ಹೋಗ್ತಾ ಇದ್ದೀವಿ. ಇಲ್ಲಿ ಡ್ಯಾಮ್ ಇದೆ ಅಲ್ಲ, ಡ್ಯಾಮ್ ಹತ್ರ ಎಷ್ಟು ಹಸಿರು ಹಸಿರಾಗಿ ಕಾಣ್ತಾ ಇದೆ ನೋಡಿ. ಈ ಸಲ ಡ್ಯಾಮಲ್ಲಿ ನೀರು ಕೂಡ ಇಲ್ಲ, ಕಮ್ಮಿ ಆಗಿದೆ. ನಾನು ಲಾಸ್ಟ್ ಟೈಮ್ ಬಂದಿಗೂ ತೋರಿಸಿದ್ದೆ, ತುಂಬ ದಿನ ಆಯಿತು ಹೊಸಪೇಟೆಗೆ ಬಂದು, ಹೊಸಪೇಟೆಗೂ ಕೂಡ ಬಂದಿರಲಿಲ್ಲ, ತುಂಬ ದಿನ ಆಗಿತ್ತು. ತುಂಬ ದಿನ ಆದಮೇಲೆ ಬರ್ತಾ ಇನ್ನೆಲ್ಲ ಹಾಗೆ ಸ್ವಲ್ಪ ತೋರಿಸೋಣ ಅಂತ ಅಂದ್ಬಿಟ್ಟು ನಿಮಗೆ ಸ್ವಲ್ಪ ತೋರಿಸಿ ನೋಡಿ. ಡ್ಯಾಮಲ್ಲೂ ಕೂಡ ನೀರು ಕಮ್ಮಿ ಆಗಿದೆ. ನೀರು ಡ್ಯಾಮಲ್ಲಿ ನೀರು ತುಂಬ ಇದ್ರೆ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ. ಬನ್ನಿ, ನನ್ನ ಆ ಫೇವ್ರೆಟ್ ಪ್ಲೇಸ್ ಬಂತು. ಏನೋ ಒಂಥರ ಗುಹೆ ಒಳಗೆ ಹೋದ ಥರ ಫೀಲ್ ಆಗುತ್ತೆ. ತುಂಬ ದಿನವೇ ಆಗಿತ್ತು ನಾನು ಹೊಸಪೇಟೆಗೆ ಬಂದು, ಹೊಸಪೇಟೆಗೆ ಕೂಡ ಬಂದಿರಲಿಲ್ಲ. ಇವತ್ತು ಒಂದು ಸ್ವಲ್ಪ ಕೆಲಸ ಇತ್ತಂತ ಅಂದ್ಬಿಟ್ಟು ಬಂದೆ. ನೋಡಿ, ಇವಾಗ ನಾವು ಹೊಸಪೇಟೆ ಹತ್ರ ಬರ್ತಾ ಇದ್ದೀವಿ. ನಾನು ಪ್ರತಿ ಸಲನ ತೋರಿಸ್ತಾ ಇರ್ತೀನಲ್ಲ ನಿಮಗೆ ಇಲ್ಲಿ ಬಂದಾಗ. ಮತ್ತು ಇವತ್ತು ನಾನು ಹಾಗೆ ನಮ್ಮ ಮನೆಯವ್ರದ್ದು ಕೆಲಸ ಕೂಡ ಮುಗಿಯುತ್ತೆ, ಕೆಲಸ ಆದಮೇಲೆ ನಾನು ಇಲ್ಲಿ ಸ್ವಲ್ಪ ವಿಶಾಲ್ ಮಾರ್ಟಿಗೆ ಬಂದೆ. ಇಲ್ಲೇ ಹತ್ರ ಆಗುತ್ತಲ್ಲ ವಿಶಾಲ್ ಮಾರ್ಟ್, ಹಾಗಾಗಿ ವಿಶಾಲ್ ಮಾರ್ಟಿಗೆ ಬಂದೆ. ಇಲ್ಲಿ ನೋಡಿದ್ರೆ ನನಗೆ ಬೇಕಾಗಿದ್ದೇನೂ ಕೂಡ ಸಿಗಲಿಲ್ಲ. ಮತ್ತು ನಾನು ಅಂದರೆ ಸ್ವಲ್ಪ ಏನು ಸೀಡ್ಸ್ಗಳು ಮತ್ತು ಡ್ರೈ ಫ್ರೂಟ್ಸ್ಗಳನ್ನ ತೊಗೋಣ ಅಂತ ಬಂದೆ, ಆದರೆ ಅಲ್ಲಿ ಏನೂ ಕೂಡ ಇರಲಿಲ್ಲ. ಮತ್ತು ನಾನೇನು ತೊಗೊಂಡೆ ಅಂತ ಆಮೇಲೆ ನಮಗೆ ತೋರಿಸ್ತೀನಿ. ಈಗಾಗಲೇ ಕತ್ಲಾಗಿದೆ, ಆಗಲೇ ಸುಮಾರು 8 ಗಂಟೆ ಆಗಿದೆ. ಇವಾಗ ಇಲ್ಲಿಂದ ಊರಿಗೆ ಹೊರಟ್ವಿ. ಏನು ಒಂದು ಕಾಲು ಗಂಟೆ ಆಗುತ್ತೆ ಅಷ್ಟೇ ನಮ್ಮೂರಿಗೆ ಹೋಗೋದಕ್ಕೆ. ಇವಾಗ ಹೋಗ್ತಾ ಇದ್ವಿ ನೋಡಿ, ಎಷ್ಟು ಕತ್ಲು ಕಾಣ್ತಾ ಇದೆ ಅಲ್ಲ ನೋಡಿ. ನೈಟ್ ಅಲ್ವಾ, ಹಾಗಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಆ ಬೆಳಕಿಗೆ ಮರಗಳೆಲ್ಲ. ಇವಾಗ ಬಂದು ಇವಾಗ ಟೈಮ್ ಆಗಲಿ 9 ಗಂಟೆ ಆಗಿದೆ. ಇವಾಗ ಬಂದು ಚಪಾತಿ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಹಾಗೆ ಏನು ಕಾಳು ಪಲ್ಯ ಇತ್ತಲ್ವಾ, ಕಾಳು ಪಲ್ಯ ಮತ್ತು ನಮ್ಮ ಮನೆಯವ್ರು ಕೂಡ ತಿಂತೀನಿ ಅಂದರೆ ಚಪಾತಿ ಅಂದರೆ ಮಧ್ಯಾಹ್ನ ಕಲಸಿಟ್ಟು ಹೋಗಿದ್ದೆ ಚಪಾತಿ ಹಿಟ್ಟನ್ನು. ಹಾಗಾಗಿ ಇವಾಗ ಚಪಾತಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ಚಪಾತಿ ಮತ್ತು ಕಾಳು ಪಲ್ಯ ಹಾಗೆ ಏನು ಸ್ವಲ್ಪ ನಿನ್ನೆದು ಬೆಂಡೆ ಏನು ಹಾಗಲಕಾಯಿ ಫ್ರೈ ಇತ್ತಲ್ವಾ, ಹಾಗಲಕಾಯಿ ಫ್ರೈ ಹಾಗಾಗಿ ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸೈಡ್ ಅನ್ನಕ್ಕಿಟ್ಟೀನಿ ನಮ್ಮ ಮನೆಯವರಿಗೆ. ಸೊ ಒಂದು ಚಪಾತಿ ತಿಂದು ಅನ್ನ ತಿಂತಾರೆ ಅವರು, ಹಾಗಾಗಿ ನನಗೆ ಒಂದು ಚಪಾತಿ ಆದರೆ ಸಾಕು ರಾತ್ರಿ ಎಲ್ಲ. ಹಾಗಾಗಿ ರಾತ್ರಿ ಟೈಮ್ ಯಾವತ್ತು ಲೈಟ್ ಆಗಿರ್ಬೇಕಲ್ವ, ಮತ್ತು ನಮ್ಮದು ಡಯಟ್ ಅಂತ ಅಂದಮೇಲೆ ಒಂದೇ ಚಪಾತಿ ಇರಬೇಕು, ಅದಕ್ಕಿಂತ ಜಾಸ್ತಿ ಇರಬಾರ್ದು. ಚಪಾತಿ ಆಗಲಿ ರೊಟ್ಟಿ ಆಗಲಿ ಒಂದು ಚಪಾತಿ ರೊಟ್ಟಿ ಇರಬೇಕು, ಮತ್ತು ತರಕಾರಿ ಪಲ್ಯಗಳು ಜಾಸ್ತಿ ಇರಬೇಕು. ಏನು ಕಾಳು ಪಲ್ಯಗಳಾಗಿರ್ಬೋದು ಮತ್ತು ಪಲ್ಯಗಳಾಗಿರ್ಬೋದು ತರಕಾರಿ ಪಲ್ಯ ಆಗಿರ್ಬೋದು ಜಾಸ್ತಿ ಇರಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಬೆಳಗ್ಗೆ ಬೇಗ ಎದ್ದೇಳೋದು ಮತ್ತು ಸ್ವಲ್ಪ ವಾಕು ಮತ್ತು ಯೋಗ, ಅದರಲ್ಲೂ ಸ್ವಲ್ಪ ಬ್ಲ್ಯಾಕ್ ಟೀ ಅಂದರೆ ಗ್ರೀನ್ ಟೀ ಇದೆಲ್ಲ ಕುಡಿತೀವಿ ಅಲ್ವಾ, ಮತ್ತು ಸ್ವಲ್ಪ ಫುಡ್ ಕಮ್ಮಿ ಅಲ್ಲ, ಹಾಗಾಗಿ ತುಂಬ ಚೆನ್ನಾಗಿದೆ ಬಾಡಿ. ಇವಾಗ ಸ್ವಲ್ಪ ಮೈಂಡ್ ಫ್ರೆಶ್ ಅನಿಸುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇವಾಗ ನೋಡಿ ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಲೇಟ್ ಆಯಿತು, ಯಾಕಂದರೆ ನಾವು ಬರೋದು ಲೇಟ್ ಅಲ್ಲ, ನಮ್ಮದು 7:30 ಒಳಗಡೆ ಎಲ್ಲ ಊಟ ಮುಗಿದ್ಬಿಡುತ್ತೆ ರಾತ್ರಿ. ನಂದು ನಮ್ಮ ಮನೆಯವರು ಲೇಟಾಗಿ ತಿಂತಾರೆ, ನಂದು 7:30 ಒಳಗೆ ಎಲ್ಲ ಊಟ ಮುಗಿಯುತ್ತೆ. 7:30ಗೆಲ್ಲ ಊಟ ಮುಗಿಸಿ ಮತ್ತೆ ಸ್ವಲ್ಪ ವಾಕ್ ಮಾಡಿ ಮಲಗೋದು. ನಿನ್ನೆದು ಹಾಗಲಕಾಯಿ ಫ್ರೈ ಇತ್ತಲ್ವಾ, ಅದು ಹಾಗಲಕಾಯಿ ಫ್ರೈಯನ್ನು ಹಾಕ್ಕೊತ ಇದ್ದೀನಿ. ಅದ್ರ ಜೊತೆಗೆ ಕಾಳು ಪಲ್ಯ ಮಾಡಿದ್ದೆಲ್ಲ, ಕಾಳು ಪಲ್ಯ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ನನ್ನ ಫೇವ್ರೇಟ್ ಅಂತಲೇ ಅನ್ಬೋದು. ಮತ್ತು ನಮ್ಮ ಮನೆಯವ್ರ ಫೇವ್ರೇಟು ಕೂಡ ಏನು ಸಬ್ಬಸ್ಗೆ ಸೊಪ್ಪಿನ ಪಲ್ಯ. ನಾನು ಹೇಳ್ತೀನಿ ಎಲ್ಲ ರೊಟ್ಟಿ ಆಗಲಿ ಚಪಾತಿ ಆಗಲಿ ಅದು ಕಮ್ಮಿ ಇರಬೇಕು, ಪಲ್ಯಗಳು ಜಾಸ್ತಿ ಇರಬೇಕು. ಏನಪ್ಪ ಪಲ್ಯ ಇಷ್ಟೊಂದು ಹಾಕ್ಕೊತಾರೆ ಅಂತ ಅಂದ್ಕೋಬೇಡಿ. ನಾವು ಏನೇ ಡಯಟ್ ಮಾಡ್ತಾ ಇದ್ರೆ ನಮಗೆ ಕಾಳು ಪಲ್ಯ ಮತ್ತು ತರಕಾರಿ ಜಾಸ್ತಿ ಇರಬೇಕು. ಇವಾಗ ಸೌತೆಕಾಯಿಯನ್ನು ಇಟ್ಕೊತೀನಿ ಜೊತೆಗೆ. ಸೌತೆಕಾಯಿ ತಿನ್ನೋದ್ರಿಂದ ನಮಗೆ ತುಂಬ ಎಫೆಕ್ಟಿವ್ ಕೊಡುತ್ತೆ, ಅಂದರೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಸೌತೆಕಾಯಿ. ಕ್ಯಾರೆಟ್ ಏನು ತೊಗೊಳ್ತಾ ಇಲ್ಲ, ಸೌತೆಕಾಯಿ ಅಷ್ಟೇ ತೊಗೊತಾ ಇದ್ದೀನಿ. ಇಷ್ಟಾದರೆ ಇವತ್ತಿನ ನನ್ನ
ರೂಟೀನ್ ಮುಗಿದ್ದು. ನಿಮಗೆ ಯಾರಿಗೆಲ್ಲ ಇಷ್ಟ ಆಗಿದೆ ಕಮೆಂಟ್ ಮಾಡಿ, ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ. ಹಾಗೆ ನಾನು ವಿಶಾಲ್ ಮಾರ್ಟಿಗೆ ಹೋಗಿದ್ನಲ್ವ, ಇದು ಸ್ಟೀಮ್ ಮಾಡೋದಕ್ಕೆ, ತರಕಾರಿಗಳನ್ನ ಸ್ಟೀಮ್ ಮಾಡೋದಕ್ಕೆ. ನಾವು ತರಕಾರಿಗಳನ್ನ ಬೇಯಿಸಿ ತಿನ್ನಬಾರ್ದಂತೆ, ಈ ಥರ ಸ್ಟೀಮ್ ಮಾಡಿ ತಿನ್ಬೇಕಂತೆ. ಹಾಗಾಗಿ ನಾನು ಬೇರೆ ಪಾತ್ರೆ ತೊಗೊಳಕ್ಕಂತ ಹೋದೆ, ಅಲ್ಲಿ ಇರಲಿಲ್ಲ. ಹಾಗಾಗಿ ಸದ್ಯಕ್ಕೆ ಇರಲಿ ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಡೆ. ಇದು ಬಂದು 99 ರುಪೀಸ್. ಇದು ನಾನು ನೀರನ್ನು ಕುಡಿಯೋದಕ್ಕೆ. ನಾವು ಈ ಥರ ಬಾಟ್ಲಿಗಳಲ್ಲಿ ನೀರು ಕುಡಿಬೇಕಾದ್ರೆ ನಮಗೆ ಗೊತ್ತಾಗುತ್ತೆ, ಇದು 1 ಲೀಟ್ರ್ ಬಾಟಲ್. ನಾವು ಪ್ರತಿದಿನ ದಿನಕ್ಕೆ 3 ಲೀಟ್ರ್ ನೀರು ಕುಡಿಬೇಕಾಗುತ್ತೆ. ಇದರಲ್ಲಿ ಕುಡಿಯೋದ್ರಿಂದ ನಮಗೆ ಅಳತೆ ಸಿಗುತ್ತೆ. ಇದು ಬಂದು 149 ಇದೆ. ಸದ್ಯಕ್ಕೆ ಇರಲಿ ಅಂತ ಅಂದ್ಬಿಟ್ಟು ತೊಗೊಂಡು ಬಂದೆ ನೀರು ಕುಡಿಯೋದಕ್ಕೆ. ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಇದರಲ್ಲಿ ಎಲ್ಲ ಇದೆ ನೋಡಿ, ಮೆಡಿಟೇಷನ್, ಯೋಗ, ಮತ್ತೆ ಮ್ಯೂಸಿಕ್ಕು, ಈ ಥರ ಎನರ್ಜಿ, ಈ ಥರ ಎಲ್ಲ ಬರೆದಿದ್ದಾರೆ ಅಲ್ಲ. ಅದು ನೋಡಬೇಕಾದ್ರೆ ನಮ್ಮ ಮೈಂಡಿಗೆ ತುಂಬ ಚೆನ್ನಾಗಿ ಅನಿಸುತ್ತೆ, ಒಂದು ಸ್ವಲ್ಪ ರಿಲೀಫ್ ಅನಿಸುತ್ತೆ. ಇನ್ನು ನಾವು ಏನು ನೀರು ಕುಡಿಬೇಕನ್ನಿಸ್ತಾ ಇರುತ್ತೆ ಅದು ನೋಡಬೇಕಾದ್ರೆ, ಈ ಥರ ನಾವು ಡಯಟ್ ಮಾಡಬೇಕನ್ಸುತ್ತೆ. ಹಾಗಾಗಿ ಇದನ್ನು ನೋಡಿ ತೊಗೊಂಡು ಬಂದೆ, ನನಗೆ ಇಷ್ಟ ಆಯ್ತು ಇದು. ಹಾಗಾಗಿ ನಾನು ಇದನ್ನು ತೊಗೊಂಡು ಬಂದೆ. ಚೆನ್ನಾಗಿದೆ, ತುಂಬ ಅಂದರೆ ತುಂಬ ವೆಯ್ಟ್ ಇದೆ. ಇದರಲ್ಲಿ ದಿನಕ್ಕೆ 3 ಬಾಟಲ್ಲು ಖಾಲಿ ಮಾಡಬೇಕು. ಹಾಗಾಗಿ ಇದನ್ನು ತೊಗೊಂಡು ಬಂದೆ. ನಾವು ಲೋಟದಲ್ಲಿ ಕುಡಿಬೇಕಾದ್ರೆ ನಮಗೆ ಅದು ನೆನಪಿರೋದಿಲ್ಲ. ಹಾಗಾಗಿ ನಾವು ಈ ಬಾಟ್ಲಿಯಲ್ಲಿ ಕುಡಿಬೇಕಾದ್ರೆ ನಮಗೆ ನಾವು ಅಯ್ಯೋ ಇನ್ನೂ ಕುಡ್ದಿಲ್ಲಲ್ಲ ಅಂತ ಅನಿಸುತ್ತೆ. ಹಾಗಾಗಿ ಇದನ್ನು ತೊಗೊಂಡು ಬಂದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ನನ್ನ ರಿಟರ್ನ್ ಆಗಿತ್ತು ಹೇಗೆ ತಂದುಬಿಟ್ಟು ಕಮೆಂಟ್ ಮಾಡಿ. ಅಲ್ಲಿ ಏನೂ ಕೂಡ ಇರಲಿಲ್ಲ ತೊಗೊಳೋದಕ್ಕೆ ವಿಶಾಲ್ ಮಾರ್ಟಲ್ಲಿ. ಹಾಗಾಗಿ ಇದು 2 ನನಗೆ ಮೇಯ್ನ್ ಬೇಕಾಗಿತ್ತು. ಹಾಗಾಗಿ ಇದನ್ನು ತೊಗೊಂಡು ಬಂದೆ. ಇದು ಸ್ಟೀಮ್ ಮಾಡೋದಕ್ಕೆ, ತರಕಾರಿನ ಸ್ಟೀಮ್ ಮಾಡೋದಕ್ಕೆ ತೊಗೊಂಡು ಬಂದೆ. ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹೇಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಬೈ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.